ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರ್, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರ್, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರ್, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ಪೇಟ್. ಜಿಲ್ಲೆಯಲ್ಲಿ ಶುಕ್ರವಾರ 43 ಹೊಸ ಕೋವಿಡ್ ಪ್ರಕರಣಗಳು ದೃಢಪಟ್ಟಿವೆ. ಬೆಳಿಗ್ಗೆ 20, ಮಧ್ಯಾಹ್ನ 23 ಪ್ರಕರಣಗಳು ವರದಿಯಾಗಿವೆ. ಇದುವರೆಗೂ ಜಿಲ್ಲೆಯಲ್ಲಿಂದ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 922 ಆಗಿದ್ದು 579 ಮಂದಿ ಗುಣಮುಖರಾಗಿದ್ದಾರೆ. 332 ಸಕ್ರಿಯ ಪ್ರಕರಣಗಳಿದ್ದು 11 ಪ್ರಕರಣಗಳು ವರದಿಯಾಗಿವೆ. ಜಿಲ್ಲೆಯಲ್ಲಿಂದ ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 262ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅವರು ತಿಳಿಸಿದ್ದಾರೆ. ತಲಕಾವೇರಿ ಕ್ಷೇತ್ರದ ಪ್ರಧಾನ ಅರ್ಚಕ ನಾರಾಯಣ ಆಚಾರ್ ಅವರನ್ನು ಕಳೆದುಕೊಂಡ ನೋವಿನ ನಡುವೆಯೂ ಅವರ ಬಗ್ಗೆ ಕೆಲವರು ಕೀಳುಮಟ್ಟದ ಹೇಳಿಕೆ ನೀಡಿ ಸೂತಕದ ಮನೆಯಲ್ಲಿಯೇ ಸಂಭ್ರಮ ಆಚರಿಸ್ತಾ ಇದ್ದಾರೆ ಅಂತ ತಲಕಾವೇರಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಬನುಮುತ್ತಪ್ಪ ಆರೋಪಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮನುಮತ್ತಪ್ಪ, ತಲಕಾವೇರಿ ಕ್ಷೇತ್ರದ ತಪ್ಪಲಿನಲ್ಲಿರುವ ಗಜಗಿರಿ ಬೆಟ್ಟ ಕುಸಿತದಿಂದ ಕ್ಷೇತ್ರದ ಪ್ರಧಾನ ಅರ್ಚಕ ನಾರಾಯಣ ಆಚಾರ್ ಅವರನ್ನ ಸೇರಿದಂತೆ ಅವರ ಕುಟುಂಬದವರನ್ನ ಕಳೆದುಕೊಂಡಿರುವುದು ಕ್ಷೇತ್ರದ ಭಕ್ತರಿಗೆ ತುಂಬಲಾರದ ನಷ್ಟ ತಂದಿದೆ ಎಂದು ನೋವು ತೋಡಿಕೊಂಡರು. ನಾರಾಯಣಾಚಾರ್ ಇಲ್ಲದ ಕ್ಷೇತ್ರದಲ್ಲಿ ಇದೀಗ ಸೂತಕದ ವಾತಾವರಣ ಕಂಡುಬಂದಿದೆ. ಆದರೆ ಈ ದುರ್ಘಟನೆಯ ನೋವಿನ ನಡುವೆಯೂ ನಾರಾಯಣಾಚಾರ್ ಅವರ ಬಗ್ಗೆ ಕೀಳುಮಟ್ಟದ ಹೇಳಿಕೆಗಳು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳಲ್ಲಿ ಬಂದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಇದು ಕ್ಷೇತ್ರದ ಹಿರಿತನಕ್ಕೆ ಕಳಂಕ ತಂದಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ತಲಕಾವೇರಿಯಲ್ಲಿ ಸಂಭವಿಸಿದಂಥ ಒಂದು ದುರಂತ, ಆದ್ಮೇಲೆ ತಲಕಾವೇರಿಯಲ್ಲಿ ಈ ಒಂದು ಭೂಕುಸಿತದಿಂದ ನಾರಾಯಣಾಚಾರ ಕುಟುಂಬಸ್ಥರು ಅರ್ಚಕರು ಮರಣ ಹೊಂದಿರತಕ್ಕಂಥದ್ದು ಇಡೀ ಕೊಡಗಿಗೆ ತುಂಬಲಾರದ ನಷ್ಟ. ಕೊಡಗು ಹಾಗೂ ದೇಶ ವಿದೇಶಗಳಲ್ಲಿ ಇರತಕ್ಕಂಥ ಕೊಡಗಿನ ಭಕ್ತರಿಗೆ ಇದು ದೊಡ್ಡ ಆಘಾತವಾಗಿದೆ. ನಾರಾಯಣಾಚಾರ್ಯವರು ಇಲ್ಲದಂಥ ತಲಕಾವೇರಿಯನ್ನು ನಮಗೆ ಊಹಿಸಲಿಕ್ಕೂ ಅಸಾಧ್ಯವಾಗಿದೆ. ಯಾರೇ ಭಕ್ತರು ಕಾವೇರಿಯ ಭಕ್ತರು ಆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಕಾವೇರಿಯ ದರ್ಶನ ಮಾಡಿ ಅಲ್ಲಿ ನಾರಾಯಣಾಚಾರ್ಯನನ್ನು ಸಿಗದಿದ್ದರೆ ಅದನ್ನು ಪ್ರಶ್ನೆ ಮಾಡುವಂಥ ಸಂದರ್ಭ ಸಮೇತ ಇತ್ತು. ಮತ್ತು ಆ ಕಾವೇರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಕಾವೇರಿ ಭಕ್ತರನ್ನು ಅವರು ಕುತ್ತು ಮಾತಾಡಿಸಿ ಈ ಪ್ರವಾಸಿಗರ ಅತಿಯಾದ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಸಮೇತ ಯಥೇಚ್ಛವಾದ ಸಾರ್ವಜನಿಕರಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯರನ್ನು ಗುರುತಿಸಿ ಮಾತನಾಡಿಸಿ ಸಂಪ್ರದಾಯಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಅಥವಾ ಪೂಜೆ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣ ಸಮಗ್ರ ಮಾಹಿತಿಯನ್ನು ಕೊಡತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಅದು ನಾರಾಯಣಾಚಾರ್ಯ. ಆದರೆ ಬಹಳ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ ಈ ಒಂದು ದುರ್ಮರಣದ ನಂತರ ಇವತ್ತು ಕೆಲವೊಂದು ಮಾಧ್ಯಮಗಳಲ್ಲಿ
ಜೊತೆಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾರಾಯಣಾಚಾರ್ಯರ ತೇಜೋವಧೆ ಮಾಡುವಂಥ ಅಥವಾ ಆಚಾರ್ಯ ಕುಟುಂಬದ ತೇಜೋವಧೆ ಮಾಡುವಂಥ ಕ್ಷುಲ್ಲಕ ಹೇಳಿಕೆಗಳು, ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡತಕ್ಕಂಥದ್ದು ಅತ್ಯಂತ ಶೋಚನೀಯ, ಹಾಗೂ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅಂಥ ಒಂದು ಮೇಲ್ಪಕ್ತಿ ಹೊಂದಿರತಕ್ಕಂಥ ಆ ವ್ಯಕ್ತಿಯ ತೇಜೋವಧೆ ಮಾಡತಕ್ಕಂಥದ್ದು ಸೂತಕದ ಮನೆಯಲ್ಲಿ, ಸಾವಿನ ಸೂತಕದ ಮನೆಯಲ್ಲಿ ಸಂಭ್ರಮ ಆಚರಿಸತಕ್ಕಂಥ ವಿಕೃತ ಮನಸ್ಸಿನ ವ್ಯಕ್ತಿಗಳು ಇವತ್ತು ಅದನ್ನು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಪ್ರಚಾರ ಪಡಿಸ್ತಾ ಪೋಸ್ಟ್ ಮಾಡುತ್ತಾ ಸಂಭ್ರಮಿಸ್ತಿರುವುದನ್ನು ಸಮೇತ ಇದು ಈ ಕ್ಷೇತ್ರಕ್ಕೆ ಒಳ್ಳೆಯದಲ್ಲ. ಈ ರೀತಿಯ ವರ್ತನೆಗಳು ಕ್ಷೇತ್ರದ ಹಿರಿಮೆಗೆ ಧಕ್ಕೆ ಅನ್ನುವ, ಕ್ಷೇತ್ರಕ್ಕೆ ಒಂದು ಕಳಂಕ ಬರುವುದರಲ್ಲಿ ತಪ್ಪಿಲ್ಲ ಅಂತ ನನಗನ್ನಿಸ್ತದೆ. ನಾರಾಯಣಾಚಾರ್ಯ ಬಹುಶಃ ಕಳೆದ 60 ವರ್ಷಗಳಿಂದ, ಇವತ್ತು 80 ವರ್ಷ ಪ್ರಾಯವಾಗಿದೆ, ಕಳೆದ 60 ವರ್ಷಗಳಿಂದ ತಲಕಾವೇರಿಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆ ತಲಕಾವೇರಿಯಂತ ದುರ್ಗಮವಾದ ಪ್ರದೇಶದಲ್ಲಿ ಬಹುಶಃ ಅವರು ವಾಸ ಮಾಡತಕ್ಕಂಥ ಮನೆಗೆ ಅವರು ಜೀವಿತದಲ್ಲಿದ್ದಾಗ ಈ ಭೂಕುಸಿತಕ್ಕಿಂತ ಮುಂದೆ ಯಾರಾದರೂ ಹೋಗಿದ್ರೆ ಬಹುಶಃ ಅನಿಸ್ತಾ ಇತ್ತು. ಅಂಥ ಒಂದು ದುರ್ಗಮ ಪ್ರದೇಶದಲ್ಲಿ 300 ವರ್ಷಗಳಿಂದ ಆಚಾರ್ಯ ಕುಟುಂಬಸ್ಥರು ಸಂಪ್ರದಾಯಬದ್ಧವಾಗಿ ಅಲ್ಲಿ ವಾಸಿಸ್ತಾ ಬಂದಿದ್ದರು. ಆ ಕಾವೇರಿಯನ್ನು ಕಾಪಾಡುತ್ತಾ ಕಾವೇರಿಯ ಒಂದು ಪದ್ಧತಿಯನ್ನು ನಡೆಸಿಕೊಂಡು ಅಲ್ಲಿಯ ಕ್ರಿಯೆಗಳನ್ನು ನಡೆಸಿಕೊಂಡು ನಿರಂತರವಾಗಿ ಅವರು ಮಾಡಿಕೊಂಡು ಬಂದಿದ್ದು ಅಂತ ಹೇಳಿದ್ರೆ ಬಹುಶಃ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಯಾರಿಗೂ ಸಮೇತ ಅದನ್ನು ಊಹಿಸಲಿಕ್ಕೂ ಸಮೇತ ಅಸಾಧ್ಯವಾಗಿದೆ. ಅಂಥ ಒಂದು ಪ್ರದೇಶದಲ್ಲಿ ಇದ್ದುಕೊಂಡು ಇಷ್ಟೊಂದು ಇಳಿ ವಯಸ್ಸಿನಲ್ಲಿ ಗಾಳಿ ಮಳೆ ಬಿಸಿಲಿಗೆ ಲೆಕ್ಕಿಸದೆ ಆ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭ ಇದೆ. ತಾಯಿ ಕಾವೇರಿಯ ಒಂದು ಸನ್ನಿಧಿಯಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಳೆಗಳಿಗೆ ನಿಲ್ಲಿಕ್ಕೂ ಸಮೇತ ಜಾಗ ಇಲ್ಲ. ಅಂಥ ಸಂದರ್ಭದಲ್ಲಿ ನಿರಂತರ ತನ್ನನ್ನು ತೊಡಗಿಸಿಕೊಂಡು ಈ ಸೇವೆಯನ್ನು ಮಾಡುತ್ತಾ ಕೊಡಗಿನ ಜನರ ಈ ಒಂದು ಭಕ್ತಾದಿಗಳನ್ನು ನಿರಂತರವಾಗಿ ಅವರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥವರ ಮೇಲೆ ಇಂಥ ಒಂದು ಕೀಳು ಮಟ್ಟದ ಅಪಪ್ರಚಾರ ಮಾಡೋದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವರ ಸಂಪಾದನೆ ಬಗ್ಗೆ ಮಾತಾಡ್ತಾರೆ, ಏನು ಸಿಕ್ಕಿದೆ ಸಂಪಾದನೆ ಬಗ್ಗೆ? ಪ್ರತಿಯೊಂದು ದಿವಸ ಅವರ ಸಂಪಾದನೆ ಬಗ್ಗೆ ಮಾತಾಡ್ತಾರೆ. 10 ಕೆಜಿ ಚಿನ್ನ ಅಂತೆ, ಕ್ವಿಂಟಲ್ ಗಟ್ಟಲೆ 40 ಕ್ವಿಂಟಲ್ ಕಾಳು ಮೆಣಸು ಅಂತೆ, ಈ ರೀತಿಯೆಲ್ಲ ಒಂದು ಗೋಪಗಳು ಇವತ್ತು ಸಂಪೂರ್ಣವಾಗಿ ಆಗಿದ್ದ ತೆಗೆಯಲಾಗಿದೆ. ಯಾವುದೇ ಒಂದು ಗುರು ಸಮೇತ ಅಲ್ಲಿ ಸಿಗ್ತಾ ಇಲ್ಲ. ಆದರೆ ಒಬ್ಬ ಅರ್ಚಕರಾಗಿ, ಒಬ್ಬ ಪುರೋಹಿತರಾಗಿ, ಒಬ್ಬ ಬ್ರಾಹ್ಮಣರಾಗಿ ತಾನು ಏನು ಸಂಪಾದನೆ ಮಾಡಬಾರ್ದ? ಯಾರೋ ದಾರಗತಿ ಇಟ್ಕೊಂಡು ಇಲ್ಲಿ ಬಂದವರು, ಕೊಡಗಿನಲ್ಲಿ ಬಂದವರು ಇಡೀ ಸಂಪಾದನೆ ಮಾಡಿ ಇವತ್ತು ದೇಶ ವಿದೇಶಗಳಲ್ಲಿ ಆಸ್ತಿಯನ್ನು ಹೊಂದಿದ್ದಾರೆ. ಇವ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಟಿಂಬರ್ ಲಾಬಿಯಿಂದ ಬಂದವರು, ಕೇರಳದಿಂದ ಬಂದವರು ಇವತ್ತು ಅಕ್ರಮವಾಗಿ ಮರಗಳನ್ನು ಹನನ ಮಾಡುತ್ತಾ ಸಂಪಾದನೆ ಮಾಡಿಕೊಂಡು ರಾಜ್ಯದಲ್ಲಿ ಮಂತ್ರಿಯಾಗಿ ಹಾಕೊಂಡು ವೀರಭೇಷದಲ್ಲಿ ತಿರುತ್ತಾರೆ. ಇವ್ರ ಬಗ್ಗೆ ಯಾರು ಮಾತಾಡೋದಿಲ್ಲ? ನಮ್ಮ ಒಂದು ಭಕ್ತಿಯ ಭಾವನೆ ಇರತಕ್ಕಂಥ ನಮ್ಮ ಕುಲದೇವತೆಯ ಕಾವೇರಿಯ ಸನ್ನಿಧಿಯ ಸೇವೆ ಸಲ್ಲಿಸತಕ್ಕಂಥ ಅತ್ಯಂತ ಧೀಮಂತ ವ್ಯಕ್ತಿ, ಬಗ್ಗೆ ಕೀಳುಮಟ್ಟದ ಮಾತುಗಳನ್ನು ಆಡತಕ್ಕಂಥ ಇವರು ದೇಶದ್ರೋಹಿಗಳಿಗೆ ಸಮಾನ ಅಂತ ನನಗೆ ಅನಿಸ್ತದೆ. ಯಾಕೆಂತಂದ್ರೆ ಈ ರೀತಿಯ ಒಂದು ಕೀಳು ಮನಸ್ಸಿನ ಒಂದು ವಿಕೃತ ಮನಸ್ಸನ್ನು ಇರಬಾರ್ದು, ಈ ರೀತಿಯ ವಿಕೃತ ಮನಸ್ಸುಗಳು ನಮ್ಮ ಸಮಾಜದಲ್ಲಿ ಇರಬಾರ್ದು ಅಂತೇಳಿ ನನಗೆ ಅನಿಸ್ತದೆ. ಆಸ್ತಿಯ ಬಗ್ಗೆ ಮಾತಾಡ್ತಾರೆ, ತೋಟದ ಬಗ್ಗೆ. ಯಾಕೆ ನಾರಾಯಣಾಚಾರ್ಯರು ಯಾವುದೇ ಆಸ್ತಿಯನ್ನು ಅವರು ಅವರ ಪೂರ್ವಿಕರ ವಂಶಪರವಾಗಿ ಬಂದಂತಹ ಆಸ್ತಿಗಳನ್ನೇ ಅವರು ಹೊಂದಿರುತ್ತಾರೆ. ಅದು ಹೆಚ್ಚಿನ 300 ಎಕರೆ ಆಸ್ತಿಗಳು ಇರ್ಬೋದು, ಆಸ್ತಿ ಮಾಡಿದ್ರು ತಪ್ಪೇನು? ಈಗ ನಮ್ಮಲ್ಲಿ ಕೊಡಗಿನ ಅವರು ಆಸ್ತಿ ಮಾಡಿಕೊಂಡು ಏನೆಲ್ಲ ಮಾಡಿಕೊಂಡಿದ್ದಾರೆ. ಆದರೆ ಇವರು ಇಷ್ಟೊಂದು ಆಸ್ತಿಯನ್ನು ಮಾಡಿದ್ರೂ ಸಮೇತ ಎಲ್ಲಿಯೂ ದುಂದು ನೆಚ್ಚು ಮಾಡ್ತಾ ಇಲ್ಲ, ಎಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇಲ್ಲ, ಮೋಜು ಮಸ್ತಿಗಳನ್ನು ಮಾಡ್ತಾ ಇಲ್ಲ. ಆದ್ರೆ ಇವತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡತಕ್ಕಂಥ ಅಥವಾ ಆಸ್ತಿ ಹೊಂದಿರತಕ್ಕಂಥವ್ರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳ್ತಕ್ಕಂಥ ನಾವು ನೋಡ್ಕೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ 2 ಕೋಟಿ ಬಂಗಲೆ ಇದೆ ಅಂತ ಎಲ್ಲಿದೆ ದಾಖಲೆ? ಬೆಂಗಳೂರಿನಲ್ಲಿ ಇದೆ, ಸರ್ಕಾರದಿಂದ ಸಿಕ್ಕಿದಂತ ಒಂದು ನಿವೇಶನ ಹೊರತುಪಡಿಸಿ ಏನಿದೆ? ಸುಮ್ಮನೆ ದಾಖಲೆಗಳಿಲ್ಲದೆ ಈ ರೀತಿಯ ಮಾತುಗಳನ್ನು ಆಡತಕ್ಕಂಥದ್ದು ಆಡಬಾರ್ದು. ಇದು ಬಹುಶಃ ನಾರಾಯಣಾಚಾರ್ಯರು ಬರೀ ಆ ಕ್ಷೇತ್ರಕ್ಕೆ ಸೀಮಿತ
ಅಥವಾ ಬರೀ ಪೂಜೆ ಅಥವಾ ಪುರೋಹಿತ ಕೆಲಸಗಳಿಗೆ ಸೀಮಿತ ಸಮಾಜ ಗೋಷ್ಠಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಕಾಳನ ರವಿ, ಗಿರಿಜನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ರಂಜಿತ್, ಅಮ್ಮಕೊಡವ ಸಂಘದ ಪದಾಧಿಕಾರಿ ಮನು ಸುರೇಶ್, ಭಾಗಮಂಡಲ ನಿವಾಸಿ ಪದ್ಮಯ್ಯ ಗೌಡ ಹಾಜರಿದ್ದರು. ಅತಿವೃಷ್ಟಿಯಿಂದ ತಲಕಾವೇರಿಯಲ್ಲಿ ಸಂಭವಿಸಿದ ಭೂಕುಸಿತದಿಂದ ತಲಕಾವೇರಿಯ ದೇವಸ್ಥಾನದ ರಸ್ತೆ ಬಂದ್ ಆಗಿತ್ತು. ಪ್ರಸ್ತುತ ತಲಕಾವೇರಿ ದೇವಸ್ಥಾನದ ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣನ್ನು ತೆರವುಗೊಳಿಸಿ ರಸ್ತೆಯಿಂದ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಹಾಗೆಯೇ ದೇವಸ್ಥಾನದ ಆವರಣವನ್ನು ಕೂಡ ಶುಚಿ ಮಾಡಲಾಗಿದ್ದು ದೇವಾಲಯದಲ್ಲಿ ದಿನನಿತ್ಯದ ಪೂಜೆಯಿಂದ ಶುಕ್ರವಾರದಿಂದ ಪ್ರಾರಂಭಿಸಲಾಗಿದೆ. ಮಡಿಕೇರಿ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್ ಅವರು ಬಕ್ಕಂದೂರು ಸೇರಿದಂತೆ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿರುವ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಡಗದಾಳು ಹೊದ್ದೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಯಿಂದ ಹಾನಿಗೊಳಗಾದ ರೈತರ ಜಮೀನು ಮತ್ತು ಮನೆ ಹಾಗೂ ಸಾರ್ವಜನಿಕ ಸಂಪರ್ಕ ರಸ್ತೆಯಿಂದ ಅಧಿಕಾರಿಗಳೊಂದಿಗೆ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನ್ ಅವರು ಪರಿಶೀಲಿಸಿ ನಷ್ಟದ ಬಗ್ಗೆ ಸರ್ಕಾರದ ಗಮನ ಸೆಳೆಯುವುದಾಗಿ ತಿಳಿಸಿದರು. ಸರ್, ನಮ್ದು ಮುಂದೆಯಿಂದ ಸಹ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಮತ್ತೆ ಕಾಫಿ ಬೋರ್ಡ್ ಸೇರಿ ಒಂದು ಸ್ಯಾಂಪಲ್ ಸರ್ವೆ ಮಾಡಿ ರೆಕಮೆಂಡ್ ಮಾಡಿಕೊಂಡಿವೆ ಅಂತ ಹೇಳಿದ್ದಾರೆ. ನಾಲ್ಕು ಕೊಡಗು ಜಿಲ್ಲೆಯು ವೈದ್ಯಕೀಯ ಸಿಬ್ಬಂದಿಗಳ ಕೊರತೆಯನ್ನು ಎದುರಿಸ್ತಾ ಇದ್ದು, ಮೂರನೇ ವರ್ಷದ ಮತ್ತು ಅಂತಿಮ ವರ್ಷದ ವೈದ್ಯಕೀಯ ಮತ್ತು ಅರೆವೈದ್ಯಕೀಯ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ವೈದ್ಯಕೀಯ ಸೇವೆ ಸಲ್ಲಿಸಲು ಮುಂದೆ ಬಂದಿದ್ದಾರೆ ಅಂತ ಜಿಲ್ಲಾಧಿಕಾರಿ ಆನಿಸ್ ಕಣ್ಮಣಿ ಜಾಯ್ ಅವರು ತಿಳಿಸಿದ್ದಾರೆ. ತರಬೇತಿಯಿಂದ ನೀಡುವ ಮೂಲಕ ಅವರ ಸೇವೆಯಿಂದ ಕೋವಿಡ್ ಆಸ್ಪತ್ರೆಯಲ್ಲಿನ ಚಿಕಿತ್ಸೆ ನಿರ್ಧರಣಾ ಪ್ರದೇಶದಲ್ಲಿ ಮತ್ತು ಕೋವಿಡ್ ಸಂಬಂಧದ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಮಾಡಲು ಬಳಸಿಕೊಳ್ಳಲಾಗ್ತಾ ಇದೆ ಎಂದರು.
ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು ಶ್ರೀ ಮುಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡುವು ಕಣ್ಣೂರ್ ಕೇರಳ ಶ್ರೀ ಟಾರ್ಪರಿನ್ಸ್ ಅರಸ್ಟೋಡ್ ಮೈಸೂರು ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್.